ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನನ್ನ ಹೆಸರು ಶಶಿರೇಖಾ, ಜರ್ನಲಿಸ್ಟ್ ಸರ್. ಹೇಳಿ ಮೇಡಮ್. ಇವತ್ತು ಲೀಲಾವತಿ ಅಮ್ಮನವರು ತೀರ್ಕೊಂಡಿದ್ದಾರೆ, ನೀವು ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ಯಾವ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿದ್ರಿ, ನೆನೆಸ್ಕೊಳ್ಬಹುದ ಸರ್? ಈಗ ಮೇಡಮ್ ಅವ್ರ ಜೊತೆ ತೂಗುವೇ ಕೃಷ್ಣನ ಅಂತ ಹೇಳಿ ಮಾಡಿದೆ ಮೇಡಮ್. ಅನಂತನಾಗ್ ಅವ್ರ ಹೀರೋ, ಸೌಂದರ್ಯ ಅವ್ರ ಹೀರೋಯಿನ್. ಒಟ್ಟಿಗೆ ಒಂದು 20 ದಿವಸ ಇದ್ವಿ ಮೇಡಮ್ ಆಚೆ ಮಂಗಳೂರಲ್ಲಿ. ಹಾ ಸರ್, ಹೇಗಿತ್ತು ಸರ್ ಅವತ್ತಿನ ಆ ಸಂದರ್ಭ? ಅಮ್ಮ ಅವ್ರು ಹೇಗ್ ಮಾತಾಡ್ತಾ ಇದ್ರು, ಏನು ನಿಮ್ ಜೊತೆ ಏನೆಲ್ಲ ಹಂಚ್ಕೊಂಡಿದ್ರು ನೆನಪಿಸ್ಕೊಳ್ಳಿ ಸರ್. ಇಲ್ಲ ಮೇಡಮ್, ಬಹಳ ಒಳ್ಳೆ ಇದು, ಯಾಕಂದ್ರೆ ಅವರು ನಾನ್ ದೊಡ್ಡ ಕಲಾವಿದೆ ಅನ್ನಂತ ಭಾವನೆ ಇರ್ಲಿಲ್ಲ ಮೇಡಮ್ ಅವ್ರಿಗೆ. ನಮ್ದೆಲ್ಲ ಹುಚ್ಚಿನ ಪಾತ್ರ ಬಹಳ, ಇದ್ರಿಂದ ಪ್ರೀತಿಯಿಂದ ಬಂದ್ರೆ ಊಟ ಮಾಡೋ ಟೈಮ್ ಆಗ್ಲಿ, ಪ್ರತಿಯೊಂದ್ರಲ್ಲಿ ಅವ್ರು ಬಹಳ ಖುಷಿ ಪಡೋರು. ಆಮೇಲೆ ಅಲ್ಲಿ ಏನಾಯ್ತು ಅಂದ್ರೆ, ಒಂದು ಅದ್ರಲ್ಲಿ ಒಂದು ಸಾಂಗ್ ಬರ್ತಿತ್ತು ಮೇಡಮ್, ಇದ್ರಲ್ಲಿ ತೂಗೋ ಕೃಷ್ಣದಲ್ಲಿ ಐಟ್ ಲಗ ಅಂತ ಒಂದು ಸಾಂಗ್. ಅಲ್ಲಿ ಏನಾಯ್ತು ಅಂದ್ರೆ, ಮಧ್ಯಾಹ್ನವರೆಗೂ ಒಂದು 5-6 ಜನ ಕಲಾವಿದರಿ ಕರೆಸಿ ಸರಿ ಹೋಗ್ಲಿಲ್ಲ ಶಾರ್ಟ್ಸ್ ಅದು. ಕೊನೆಗೆ ಅವರೇ ನಮ್ಮ ಬಿರಾದರ್ ಅವರು ಡ್ರ ಪಾಪ ಕರೆಸಿ ಅಂತ ಹೇಳಿ ಎಲ್ಲಾರು ಕರೆಸಿ ಮಧ್ಯಾಹ್ನ ಒಂದು ಕಾಲ ಆಗಿತ್ತು. ಆದಾಗ ಅವ್ರು ಹೇಳಿದ್ರು, ಬಿರಾದರ್ ಅವರೇ ಈಗ ಬೆಳಿಗ್ಗೆ ಮಾಡಿ ಡೈರೆಕ್ಟರ್ ಸ್ವಲ್ಪ ಕೋಪ ಬಂದಿದೆ, ನೀವು ಒಂದೇ ಟೇಕ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿಸಿ ಎಲ್ಲ ನಿಂತು ಮಾಡಿಸಿದ್ರಿ ಮೇಡಮ್. ಅದು ಒಂದೇ 2 ಶಾರ್ಟ್ 2 ಟೇಕ್ ಅಲ್ಲಿ ಉಚ್ಚಿ ಆಗೋಯ್ತು. ಅಂದ್ರೆ ಸಹಕಲಾವಿದ್ರಿಗೆ ತುಂಬಾ ಜೊತೆಗೆ ಸಹಕಾರ ಮಾಡ್ತಾ ಇದ್ರು ಅಂತ ಮಾಡ್ತಾ ಇದ್ರು. ಮಾಡಕ್ ಬಹಳ ಖುಷಿ ಪಟ್ರು. ನೋಡಿ ನೋಡಿ, ಎರಡೇ ಟೇಕರ್ ಎಂತ ಕಲೆ, ನೀವೆಲ್ಲ ರಂಗಭೂಮಿಯಿಂದ ಬಂದವರು ನೋಡಿ, ತುಂಬಾ ಚೆನ್ನಾಗಿ ಮಾಡಪ್ಪ, ಖುಷಿ ಆಗ್ತಿಲ್ಲ, ನಮ್ ಹಸಿವೆ ಆಗಿತ್ತು, ಒಂದೂವರೆ ಒಂದು ಮುಕ್ಕ ಟೈಮ್ ಆಗಿತ್ತು ಮಧ್ಯಾಹ್ನ. ಬಹಳ ಖುಷಿ ಪಟ್ರು. ಮತ್ ಮೊನ್ನೆ ಒಂದು ವಾರದಿಂದ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ ಮೇಡಮ್. ನಾನು ನೀವು ಹೋಗಿದ್ರಿ, ಮಾತಾಡಿದ್ರಿ ಅವಾಗ? ಇಲ್ಲ ಮಾತಾಡಿದ್ರಿ ಮೇಡಮ್, ಹಿಂಗೆಲ್ಲ ಹೇಳಿದ್ರು ಅಂತ ಬಹಳ ಬಹಳ ಒಂದ್ ಇದ್ರಲ್ಲಿ ಇದ್ರು. ನಾನೇನು ಬ್ಯಾಡ ಬ್ಯಾಡ ಹೆಚ್ಚಿಗೆ ತೊಂದ್ರೆ ಕೊಡೋದು ಬೇಡ ಪಾಪ ಅವ್ರಿಗೆ, ಸುಮ್ನೆ ಅಂತೇಳಿ ನಾನೇ ಮತ್ ಮೊನ್ನೆ ಹೋಗಿ ಮಾತಾಡ್ಸ್ಕೊಂಡ್ ಬಂದಿನಿ ಮೇಡಮ್ ಒಂದ್ ವಾರದ ಹಿಂದೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಮ್ಮನ್ ಪಾತ್ರ ಇರ್ಬೋದು, ಒಂದು ಹೀರೋಯಿನ್ ಪಾತ್ರ ಇರ್ಬೋದು, ಅಂದ್ರೆ ವಿಶೇಷವಾಗಿ ನಿಲ್ತಾರೆ, ನೀವ್ ನೋಡೋದು ಹೇಗ ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್ ಅವ್ರು ಹೆಂಗಿದ್ರೆ ಅಂದ್ರೆ, ಯಾವ ಪಾತ್ರ ಕೊಟ್ಟು ಎಲ್ಲಾ ಪಾತ್ರಕ್ಕೂ ಸಹಿ ಅವ್ರು. ಅವ್ರದ್ದು ಕೋಪದ ಪಾತ್ರ ಇರ್ಲಿ, ದುಃಖದ ಪಾತ್ರ ಇರ್ಲಿ, ಒಂದು ಗಯಾಳಿ ಪಾತ್ರ ಇರ್ಲಿ, ಯಾವ ಪ್ರತಿಯೊಂದು ಪಾತ್ರ ಕೂಡ ಅಚ್ಚುಕಟ್ಟಾಗಿ ಮಾಡ್ತಿದ್ರು ಅವ್ರು. ಲೀಲಾವತಿ ಅಮ್ಮನವ್ರಿಗೆ ಲೀಲಾವತಿ ಅವರೇ ಸಾಟಿ, ಇನ್ಯಾರು ಅಲ್ಲ. ಇಲ್ಲ 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 ಮೇಡಮ್, ಬಹಳ ಕಷ್ಟ. ಈಗ ಹಳೆಯವ್ರ ಕಲಾವಿದ್ರು ಏನಿದ್ದಲ್ಲ ಮೇಡಮ್, ಬಹಳ ಕಷ್ಟ. ನಾವು ಸುಮ್ನೆ ಹೇಳ್ಬೋದು, ಈಗ ನಾವೆಲ್ಲ ಈ ನಾಟಕ ಕಂಪನಿಯಲ್ಲಿ ಇದ್ದಾಗ ಅವ್ರ ಪಾತ್ರಗಳು, ಅವ್ರ ಡ್ಯಾನ್ಸ್, ಅವ್ರ ಹಾಡುಗಳು, ಅವ್ರ ಅಭಿನಯಗಳು ನೋಡಿ ನಾವು ರಂಗಭೂಮಿಯಲ್ಲಿ ಇದ್ದಾಗೆಲ್ಲ ನಾವು ಖುಷಿ ಪಡ್ತಿದ್ವಿ. ಆದ್ರೆ ಅವ್ರ ಜೊತೆ ಮಾಡುವಂತ ಒಂದು ಅವಕಾಶ ಸಿಗ್ತಾ ಅದ ನಮ್ ಭಾಗ್ಯ ಮೇಡಮ್. ನಾಟಕ ಹೋಗಿ ನೋಡ್ಕೊಂಡು ಎಲ್ಲ ಬಂದಿದ್ದೀರಾ ನೀವು? ಹೌದು ಮೇಡಮ್, ಬಂದಿ. ಮತ್ತೆ ವಿನೋದ್ ರಾಜ್ ಅವ್ರ ಜೊತೆ ಶುಕ್ರದ ಸೇತು ಒಂದು ಚಿತ್ರದ ಕೂಡ ನಾನು ಅವ್ರ ಜೊತೆ ಪಾತ್ರ ಮಾಡಿದೀನಿ. ಎಲ್ಲ ಕಾಲಕ್ಕೂ ಅವ್ರ ಹೆಸರು ಅಮರವಾಗಿದೆ ಅಂತೀರಾ? ಇಲ್ಲ ಅಮರ ಆಯ್ತು, ಮತ್ತೆ ಸಾರ್ವಜನಿಕವಾಗಿ ಹೆಲ್ಪ್ ಮಾಡಿದಾರೆ ಮೇಡಮ್. ಅದು ಅಮರ, ಅವ್ರ ಹೆಸರು ಅಮರ, ಯಾಕಂದ್ರೆ ಒಂದು ಆಸ್ಪತ್ರೆ, ಒಂದು ಒಂದು ಪ್ರಾಣಿಗಳಿಗೆ ಒಂದು ಆಸ್ಪತ್ರೆ, ಮನುಷ್ಯರಿಗೆ, ಮತ್ತೆ ಅವರು ಕೊಡೋ ಅನ್ನದಾನ ಆಗ್ಲಿ, ಮತ್ತೆ ಯಾರಿಗೆ ಹೆಲ್ಪ್ ಮಾಡಿ, ಕಲಾವಿದರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ತಿಂಗಳ ಇಷ್ಟಿಷ್ಟು ಅಂತ ಹೇಳಿ ಹಣ ಕಳಿಸ್ತಾರೆ. ಬಹಳ ಒಳ್ಳೆ ಕೆಲಸ ಮಾಡಿದಾರೆ ಮೇಡಮ್. ಯಾಕಂದ್ರೆ ಈಗ ನಾವು ಹೇಳೋದಷ್ಟೇ ಅಲ್ಲ, ಇಡೀ ಅವ್ರಿಗೆ ಒಂದು ಕರ್ನಾಟಕ ಎಲ್ಲರಿಗೂ ಗೊತ್ತು. ಈಗ ಮೊನ್ನೆ ಅವರು ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು, ಮತ್ತೆಲ್ಲ ಒಂದು ಪ್ರಾಣಿಗಳ ಸಲುವಾಗಿ ಮೊನ್ನೆ ಒಂದು ವಾರದಿಂದನೇ ಉದ್ಘಾಟನೆ ಆಯ್ತು. ನಿಮ್ಮ ನೆನಪುಗಳನ್ನ ಹೇಳ್ಕೊಂಡಿದ್ಕೆ ಥ್ಯಾಂಕ್ ಯು ಸರ್, ನಮಸ್ಕಾರ. ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನನ್ನ ಹೆಸರು ಶಶಿರೇಖಾ, ಜರ್ನಲಿಸ್ಟ್ ಸರ್. ಹೇಳಿ ಮೇಡಮ್. ಇವತ್ತು ಲೀಲಾವತಿ ಅಮ್ಮನವರು ತೀರ್ಕೊಂಡಿದ್ದಾರೆ, ನೀವು ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ಯಾವ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿದ್ರಿ, ನೆನೆಸ್ಕೊಳ್ಬಹುದ ಸರ್ ಈಗ? ಮೇಡಮ್ ಅವ್ರ ಜೊತೆ ತೂಗುವೇ ಕೃಷ್ಣನ ಅಂತ ಹೇಳಿ ಮಾಡಿದೆ ಮೇಡಮ್. ಅನಂತನಾಗ್ ಅವ್ರ ಹೀರೋ, ಸೌಂದರ್ಯ ಅವ್ರ ಹೀರೋಯಿನ್. ಒಟ್ಟಿಗೆ ಒಂದು 20 ದಿವಸ ಇದ್ವಿ ಮೇಡಮ್ ಆಚೆ ಮಂಗಳೂರಲ್ಲಿ. ಹಾ ಸರ್, ಹೇಗಿತ್ತು ಸರ್ ಅವತ್ತಿನ ಆ ಸಂದರ್ಭ? ಅಮ್ಮ ಅವ್ರು ಹೇಗ್ ಮಾತಾಡ್ತಾ ಇದ್ರು, ಏನು ನಿಮ್ ಜೊತೆ ಏನೆಲ್ಲ ಹಂಚ್ಕೊಂಡಿದ್ರು ನೆನಪಿಸ್ಕೊಳ್ಳಿ ಸರ್. ಇಲ್ಲ ಮೇಡಮ್, ಬಹಳ ಒಳ್ಳೆ ಇದು, ಯಾಕಂದ್ರೆ ಅವರು ನಾನ್ ದೊಡ್ಡ ಕಲಾವಿದೆ ಅನ್ನಂತ ಭಾವನೆ ಇರ್ಲಿಲ್ಲ ಮೇಡಮ್ ಅವ್ರಿಗೆ. ನಮ್ದೆಲ್ಲ ಹುಚ್ಚಿನ ಪಾತ್ರ ಬಹಳ, ಇದ್ರಿಂದ ಪ್ರೀತಿಯಿಂದ ಬಂದ್ರೆ ಊಟ ಮಾಡೋ ಟೈಮ್ ಆಗ್ಲಿ, ಪ್ರತಿಯೊಂದ್ರಲ್ಲಿ ಅವ್ರು ಬಹಳ ಖುಷಿ ಪಡೋರು. ಆಮೇಲೆ ಅಲ್ಲಿ ಏನಾಯ್ತು ಅಂದ್ರೆ, ಒಂದು ಅದ್ರಲ್ಲಿ ಒಂದು ಸಾಂಗ್ ಬರ್ತಿತ್ತು ಮೇಡಮ್, ಇದ್ರಲ್ಲಿ ತೂಗೋ ಕೃಷ್ಣದಲ್ಲಿ ಐಟ್ ಲಗ ಅಂತ ಒಂದು ಸಾಂಗ್. ಅಲ್ಲಿ ಏನಾಯ್ತು ಅಂದ್ರೆ, ಮಧ್ಯಾಹ್ನವರೆಗೂ ಒಂದು 5-6 ಜನ ಕಲಾವಿದರಿ ಕರೆಸಿ ಸರಿ ಹೋಗ್ಲಿಲ್ಲ ಶಾರ್ಟ್ಸ್ ಅದು. ಕೊನೆಗೆ ಅವರೇ ನಮ್ಮ ಬಿರಾದರ್ ಅವರು ಡ್ರ ಪಾಪ ಕರೆಸಿ ಅಂತ ಹೇಳಿ ಎಲ್ಲಾರು ಕರೆಸಿ ಮಧ್ಯಾಹ್ನ ಒಂದು ಕಾಲ ಆಗಿತ್ತು. ಆದಾಗ ಅವ್ರು ಹೇಳಿದ್ರು, ಬಿರಾದರ್ ಅವರೇ ಈಗ ಬೆಳಿಗ್ಗೆ ಮಾಡಿ ಡೈರೆಕ್ಟರ್ ಸ್ವಲ್ಪ ಕೋಪ ಬಂದಿದೆ, ನೀವು ಒಂದೇ ಟೇಕ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿಸಿ ಎಲ್ಲ ನಿಂತು ಮಾಡಿಸಿದ್ರಿ ಮೇಡಮ್. ಅದು ಒಂದೇ 2 ಶಾರ್ಟ್ 2 ಟೇಕ್ ಅಲ್ಲಿ ಉಚ್ಚಿ ಆಗೋಯ್ತು. ಅಂದ್ರೆ ಸಹಕಲಾವಿದ್ರಿಗೆ ತುಂಬಾ
ಕೋಆಪರೇಟ್ ಜೊತೆಗೆ ಸಹಕಾರ ಮಾಡ್ತಾ ಇದ್ರು ಅಂತ ಮಾಡ್ತಾ ಇದ್ರು. ಮಾಡಿದ್ರೆ ಮಾಡಕ್ ಬಹಳ ಖುಷಿ ಪಟ್ರು ನೋಡಿ ನೋಡಿ, ಎಡಿಟೇಕರ್ ಎಂತ ಕಲೆ ನೀವೆಲ್ಲ ರಂಗಭೂಮಿಯಿಂದ ಬಂದವರು. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.